ಹಿಡಕಲ್ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಜಗದೀಶ್ ಭೈರಗೊಂಡ ಅವರ ನೇತೃತ್ವದ ಜೆಬಿ ಆಸ್ಪತ್ರೆಯಲ್ಲಿ 74ನೇ ಹುಟ್ಟುಹಬ್ಬವನ್ನು ಆಚರಣೆಯ ನಿಮಿತ್ತ ಡಾಕ್ಟರ್ ಜಗದೀಶ್ ಭೈರಗೊಂಡ ಅವರು ತಾಲೂಕಿನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಎನ್ನುವ ಮೂಲಕ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಶಿಬಿರ ಉದ್ಘಾಟಿಸಿದ ಇಳಕಲ್ನ ಗುರುಮಹಾಂತ ಶ್ರೀಗಳಿಗೆ ಡಾಕ್ಟರ್ ಜಗದೀಶ್ ಭೈರಗೊಂಡ ಅವರ ಕುಟುಂಬದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಇಂದಿನ 74ನೇ ಜನ್ಮದಿನಾಚರಣೆಯ ಅಂಗವಾಗಿ ಕೈಗೊಳ್ತಾ ಇರುವ ಜಗದೀಶ್ ಭೈರಗೊಂಡ ಅವರಿಗೆ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದ್ರು. ಹೀಗಾಗಿ ಇಳಕಲ್ ನಗರದ ಹಾಗೂ ಗ್ರಾಮೀಣ ಪ್ರದೇಶದ ಜನರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಅಲ್ಲದೆ ಈ ಶಿಬಿರದಲ್ಲಿ ಉಚಿತ ತಪಾಸಣೆಯೊಂದಿಗೆ ಉಚಿತ ಔಷಧಿಗಳನ್ನು ಕೂಡ ನೀಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಈ ವ್ಯವಸ್ಥೆ ಕುರಿತು ಸಾರ್ವಜನಿಕರೊಬ್ಬರು ಮಾಧ್ಯಮದವರ ಜೊತೆ ಮಾತನಾಡಿದರು. ಖ್ಯಾತ ವೈದ್ಯರಾದ ಡಾಕ್ಟರ್ ಜಗದೀಶ್ ಭೈರಗೊಂಡನವರ್ ಅವರ 74ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಅತೀವ ಸಂತೋಷ ತಂದಿದೆ. ನಮ್ಮ ಇಳಕಲ್ ಮಹಾಜನತೆಗೆ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಅಷ್ಟೇ ಅಲ್ಲದೆ ಉಚಿತ ಎಲ್ಲ ವೈದ್ಯಕೀಯ ಒಂದು ಇಂಜೆಕ್ಷನ್ಸ್, ಮೆಡಿಸಿನ್ಸ್ ಎಲ್ಲ ಉಚಿತವಾಗಿ ಅವರು ಕೊಡ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಸುಮಾರು ಇಲ್ಲಿ ನೂರಾರು ಜನರು, ಅಷ್ಟೇ ಅಲ್ಲ ಸಾವಿರಾರು ಜನರು ಎಲ್ಲ ರೋಗಗಳ ಕಾಯಿಲೆಗಳನ್ನು ಇಲ್ಲಿ ಉಚಿತವಾಗಿ ಅವರು ಒಂದು ಉಚಿತವಾಗಿ ಎಲ್ಲ ಚಿಕಿತ್ಸೆಯನ್ನು ಮಾಡಿ ಅವ್ರಿಗೆಲ್ಲ ಔಷಧೋಪಚಾರಗಳನ್ನು ಕೊಟ್ಟು, ಅಷ್ಟೇ ಅಲ್ಲದೆ ಬಂದಂಥ ಎಲ್ಲ ಆ ಒಂದು ಎಲ್ಲ ಜನರಿಗೆ ಒಂದು ಒಳ್ಳೆಯ ಊಟದ ಭೋಜನದ ವ್ಯವಸ್ಥೆಯೂ ಕೂಡ ಮಾಡಿ ಇಲ್ಲಿ ಬಂದಿರತಕ್ಕಂಥ ಹಳ್ಳಿಗಳಿಂದಾಗಿರ್ಬೋದು, ಇಳಕಲ್ ಮಹಾಜನರಾಗಿರ್ಬೋದು, ಹಿರಿಯರು ಕಿರಿಯರು ಎಲ್ಲರಿಗೂ ವಿಶೇಷವಾಗಿ ಈ ಒಂದು ಸ್ಕಿನ್ ಇನ್ಫೆಕ್ಷನ್ ಡಾಕ್ಟರ್ ಶ್ರೀಮತಿ ಪ್ರಿಯಾಂಕಾ ರೇಷ್ಮಾ ಪ್ರಿಯಾಂಕಾ ಭೈರಗೊಂಡ ಅವರು ಕೂಡ ಈ ಒಂದು ಸ್ಕಿನ್ ಸ್ಪೆಷಲಿಸ್ಟ್ನ ಎಷ್ಟೋ ಇವತ್ತು ಮಕ್ಕಳಿಗೂ ಕೂಡ ಸ್ಕಿನ್ ಇನ್ಫೆಕ್ಷನನ್ನು ಅವರು ಒಂದು ಸೇವೆಯನ್ನು ಮಾಡಿ ಆ ಒಂದು ಶುಶ್ರೂಷೆಯನ್ನು ಮಾಡಿ ಅವರಿಗೂ ಕೂಡ ಉಚಿತವಾಗಿ ಸುಮಾರು ಸಾವಿರಾರು ರೂಪಾಯಿ ಮೆಡಿಸಿನ್ಗಳನ್ನು ಒಬ್ಬೊಬ್ಬರಿಗೆ ಉಚಿತವಾಗಿ ಅವರೆಲ್ಲ ಕೊಡ್ತಾ ಇರೋದು ಇದು ನಿಜವಾಗಲೂ ಶ್ಲಾಘನೀಯ ಕಾರ್ಯಕ್ರಮ. ಇಂಥ ಒಂದು ನಮ್ಮ ವೈದ್ಯರು ನಮ್ಮ ಇಳಕಲ್ನಗರದಲ್ಲಿ ಇರೋದು ನಮ್ಮ ಜಗದೀಶ್ ಭೈರಗೊಂಡ ಹಿರಿಯರು, ನಮ್ಮ ಇಳಕಲ್ನ ಪ್ರಖ್ಯಾತ ವೈದ್ಯರು, ಅಂಥ ಯೋಗ್ಯ ಒಬ್ಬ ಮಹಾ ವೈದ್ಯರಿಗೆ ನಮ್ಮ ವಿಜಯ ಮಹಾಂತ ಶಿವಯೋಗಿಗಳ ಹಾಗೂ ಬಸವಣ್ಣವರ ಆಶೀರ್ವಾದ ಸದಾಕಾಲ ಇರಬೇಕು. ಅವ್ರು ನೂರಾರು ಕಾಲ ಸುಖವಾಗಿ ಬಾಳಬೇಕು. ನಮ್ಮೆಲ್ಲ ಇಳಕಲ್ ಮಹಾಜನತೆಯ ಪರವಾಗಿ ಅವರು ಋತುಪೂರ್ವಕವಾದ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಇಳಕಲ್ ನಗರದ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಈ ರೀತಿ ಉಚಿತ ತಪಾಸಣಾ ಶಿಬಿರಗಳನ್ನು ನಡೆಸುವುದರಿಂದ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುತ್ತೆ. ಹೀಗಾಗಿ ಜೆಬಿ ಆಸ್ಪತ್ರೆ ಇವತ್ತಿನ ಶಿಬಿರ ವಿಶಿಷ್ಟವಾಗಿ ಕೂಡಿತ್ತು. ಸಚಿನ್ ಸಾಲಿಮಠ, ಎಸ್ 9 ಟಿವಿ ಇಳಕಲ್.